ದೊಡ್ಡ ಸುದ್ದಿ ಆಯ್ತು. ವೆಲ್ಕಮ್ ಬ್ಯಾಕ್. ಸಮವಸ್ತ್ರ ಸಂಘರ್ಷದ ಹಿಂದಿದೆಯಾ ಎಸ್ಡಿಪಿಐ? ಕರಾವಳಿ ಜಿಲ್ಲೆಗಳ ಮುಖಂಡರಿಂದ ಡಿಕೆ ಶಿವಕುಮಾರ್ ಮಾಹಿತಿ ಪಡ್ಕೊಂಡಿದ್ದಾರೆ. ಹಿಜಬ್ ಗಲಾಟೆಗೆ ಎಸ್ಡಿಪಿಐ ಕಾರಣ ಅಂತ ಸ್ಥಳೀಯ ಮಟ್ಟದ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರಂತೆ. ಯಾಕಂದ್ರೆ ಇಲ್ಲಿ ಏನ್ ರೀಸನ್ ಆಯ್ತು ಅದ್ರ ಬಗ್ಗೆನೂ ಮಾಹಿತಿ ಶೇರ್ ಆಗಿದೆ. 15 ದಿನಗಳ ಹಿಂದೆ ಎಸ್ಡಿಪಿಐ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಜೊತೆ ಕೆಲ ವೈಯಕ್ತಿಕ ವಿಚಾರಕ್ಕೇನೋ ಗಲಾಟೆ ಮಾಡ್ಕೊಂಡಿದ್ದಾರಂತೆ. ಆ ಟೈಮ್ನಲ್ಲಿ ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಎಸ್ಡಿಪಿಐ ಇಟ್ಟಿತ್ತಂತೆ. ಸೊ ಡಿ ಕೆ ಶಿವಕುಮಾರ್ಗೆ ಈ ತರ ಮಾಹಿತಿ ಕೊಟ್ಟಿದ್ದಾರೆ ಜಿಲ್ಲಾ ನಾಯಕರು. ಇದಕ್ಕೆ ತಿರಸ್ಕಾರ ಮಾಡಿದಂತ ಹಿನ್ನೆಲೆಯಲ್ಲಿ ಮುಂದೆ ನಿಮಗೆ ಬುದ್ಧಿ ಕಲಿಸ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಎಸ್ಡಿಪಿಐ ಅವರು ಹೋಗಿದ್ರಂತೆ ಸಂಘಟನೆಯವರು. ನಂತರ 15 ದಿನಗಳಲ್ಲಿ ಹಿಜಾಬ್ ಗಲಾಟೆ ಶುರು ಆಗಿದೆಯಂತೆ. ವಿದ್ಯಾರ್ಥಿನಿಯರನ್ನ ಎತ್ತು ಕಟ್ತಾ ಇರೋದು ಎಸ್ಡಿಪಿಐ ಸಂಘಟನೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಕೆಪಿಸಿಸಿಗೆ ಮಾಹಿತಿಯನ್ನ ಕೊಟ್ಟಿದೆಯಂತೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಹಾಗೆಯೇ ಕರಾವಳಿ ಭಾಗದ ಶಾಸಕರು. ಈ ತರದೊಂದು ವಿಚಾರವನ್ನ ಡಿ ಕೆ ಶಿವಕುಮಾರ್ ಗಮನಕ್ಕೆ ತಂದಿದ್ದಾರಂತೆ. ಪಕ್ಷದ ವೇದಿಕೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾಗಿ ಇವತ್ತು ಅವರು ಬಹಿರಂಗವಾಗಿ ಯಾರೂ ಈ ತರ ಸ್ಟೇಟ್ಮೆಂಟ್ ಗಳನ್ನ ಈ ವಿಚಾರವಾಗಿ ಕೊಡಬೇಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಫೈನ್, ಈ ಬಗ್ಗೆ ಚರ್ಚೆಯನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ಸೊ ಇಲ್ಲಿ ಏನೋ ಒಂದು ಎಡವಟ್ ಆಗಿದೆ ಅಂತ ಮೊನ್ನೆಯಿಂದಲೂ ಚರ್ಚೆ ಆಗ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ತರದ ಮಾಹಿತಿ ಹೋಗಿದೆಯಂತೆ, ಇದೇ ಕನ್ಫರ್ಮ್ ಅಂತ ಏನ್ ಹೇಳಕ್ ಆಗಲ್ಲ. ಸೊ ಇಲ್ಲಿ ಬೇಳೆ ಬೇಯಿಸ್ಕೋತಿದ್ದಾರೆ ಯಾರೋ ಅಂತ ಅನ್ಸುತ್ತಾ? ಅಬ್ಸೊಲ್ಯೂಟ್ಲಿ ಹೌದು. ಈಗಾಗಲೇ ಸರ್ಕಾರವೂ ಕೂಡ ಹೇಳಿದೆ, ಜನವರಿವರೆಗೂ ಇಲ್ಲದೆ ಇರುವಂತ ಪ್ರಾಬ್ಲಮ್ ಏಕಾಏಕಿ ಈಗ ಯಾಕೆ ಬಂತು? ಅನೇಕರು ಹೇಳ್ತಾರೆ, ನಾವ್ ಯಾವತ್ತು ಶಾಲೆಗಳಿಗೆ ಹಿಜಾಬ್ ಹಾಕೊಂಡು ಹೋಗ್ಲಿಲ್ಲ, ಕಾಲೇಜಿಗೆ ಹಿಜಾಬ್ ಹಾಕೊಂಡು ಹೋಗ್ಲಿಲ್ಲ, ನಮ್ಗೆಲ್ಲ ಪ್ರಾಬ್ಲಮ್ ಇರಲಿಲ್ಲ, ಈಗ ಏಕಾಏಕಿ ಇದರಲ್ಲಿ ಮತ ಪಂಥಗಳ ವಿಚಾರ ಯಾಕೆ ಬಂತು ಅಂತ. ನನಗೆ ಒಟ್ಟಾರೆ ಇರೋದು ಒಂದೇ ಒಂದು ಕನ್ಸರ್ನ್ ಏನು ಅಂತಂದ್ರೆ, ನಾನು ತುಂಬಾ ಕಳಕಳಿಯಿಂದ ಮುಸ್ಲಿಂ ಮೌಲ್ವಿಗಳನ್ನ ಕರಿಕ್ಸೆಗಳನ್ನ ಕೈಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಪಾಪ ಹೆಣ್ಮಕ್ಳು ಯಾರು ಎಜುಕೇಶನ್ ಪಡ್ಕೊಳ್ಳಿಕ್ ಹೊರಟಿದ್ದಾರೋ ಅವ್ರ ತಲೆಯನ್ನ ಹಾಳು ಮಾಡಬೇಡಿ ಅಂತ. ಐನೋ ಈಗ ಇಲ್ಲಿ ಕೂತಿರುವಂತ ಶಿಕ್ಷಣ ತಜ್ಞರು ಸುಪ್ರೀತ್ ಅವರು ಇದ್ದಾರೆ, ಪ್ರಾಮಾಣಿಕವಾಗಿ ಹೇಳಿ ಸರ್, ಕೋ ಎಜುಕೇಶನ್ ಇರಬೇಕೋ ಬೇಡವೋ ಅಂತ. ಆದ್ರೆ ನೀವು ಸುಮ್ನೆ ಕೇಳಿ, ಕೋ ಎಜುಕೇಶನ್ ಇರಬೇಕು ಅಂತ ಇಡೀ ಜಗತ್ತಿನ ಎಲ್ಲ ಶಿಕ್ಷಣ ತಜ್ಞರು ಹೇಳ್ತಾರೆ. ಆದ್ರೆ ಮುಸ್ಲಿಮರೇ ಕಾಲೇಜ್ ನಡೆಸಿದ್ರೆ ಅಲ್ಲಿ ಗಂಡ್ಮಕ್ಳಿಗೆ ಪ್ರತ್ಯೇಕ, ಹೆಣ್ಮಕ್ಳಿಗೆ ಪ್ರತ್ಯೇಕ ಮಾಡ್ತಾರೆ. ಯಾವತ್ತೂ ಇದನ್ನ ಚರ್ಚೆ ಮಾಡ್ಲಿಲ್ಲ. ನಾನು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ನೋಡಿದೀನಿ, ಗಂಡ್ಮಕ್ಳಿಗೆ ಪ್ರತ್ಯೇಕ, ಹೆಣ್ಮಕ್ಳಿಗೆ ಪ್ರತ್ಯೇಕ, ಅವ್ರ ಕ್ಲಾಸ್ಗಳ ಪ್ರತ್ಯೇಕ, ಇವ್ರ ಕ್ಲಾಸ್ಗಳ ಪ್ರತ್ಯೇಕ, ಏನಿದಕ್ಕೆಲ್ಲ ಅರ್ಥ? ನೀವಿನ್ನು ಯಾವ ಒಟ್ಟಾಗಿ ಓದಬೇಕು, ಒಟ್ಟಾಗಿ ಕಲಿಬೇಕು ಅಂತ ನೀವೊಂದು ಆಲೋಚನೆಯನ್ನು ಇಲ್ಲಿ ಮಂಡಿಸ್ತೀರಿ, ಆದ್ರೆ ನಿಮ್ಮಲ್ಲೇ ಇರುವಂತ ಈ ಹುಳುಕುಗಳ ಬಗ್ಗೆ ನೀವು ತಿಳ್ಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಆಗತ್ತೆ ಅಂತ. ಇದು ಮೊದಲನೇದು. ಅಂದ್ರೆ ಎಲ್ಲೋ ಒಂದು ಕಡೆ ಈ ತರದೊಂದು ನಡೀತಾ ಇದೆ. ಮತ್ತೆ ಎರಡನೇದು, ವ್ಯಾಪಕವಾಗಿ ಈಗ ಹಿಜಾಬ್ ಬಗ್ಗೆ ಬುರ್ಕಾ ಬಗ್ಗೆ ಒಂದು ವ್ಯಾಪ್ತಿ ನಡೀತಿದ್ಯಲ್ಲ, ಅದು ಕೂಡ ಅಷ್ಟೇ ಪ್ರಭಾವಿತವಾಗಿದೆ. ಕಳೆದ ವರ್ಷ ಝೈನಬ್ ಸಿಕಂದರ್ ಬರೆದಂತ ಆರ್ಟಿಕಲ್, ಒಬ್ಬ ಹೆಣ್ಮಗಳು, ನಾನು ಯಾವತ್ತೂ ಹಿಜಾಬ್ ಹಾಕ್ಲೇ ಇಲ್ಲಪ್ಪ, ಆದ್ರೆ ಯಾವ ತರ ನನ್ನ ಬಗ್ಗೆ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕೆಟ್ಟದಾಗಿ ಬರೀತಾರೆ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಐ ಆಮ್ ಅಕಂಪ್ಲಿಶ್ಡ್ ವಿಮೆನ್, ನಾನು ತುಂಬಾ ಸಾಧನೆ ಮಾಡಿದ್ದೀನಿ, ಆದ್ರೆ ದುರಂತ ಅಂತಂದ್ರೆ ಹಿಂಗ್ ಮಾತನಾಡ್ತಾರೆ, ಈ ತರದ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ ಕ್ಲರಿಕ್ಸ್ಗಳು ಅಂತ ಹೇಳ್ತಾರಲ್ಲ, ಇದು ಹೋಗ್ತಾ ಇರುವಂತ ದಿಕ್ಕು ಚೆನ್ನಾಗಿಲ್ಲ. ಇದ್ರ ಹಿಂದೆ ಇರುವಂತ ಈ ಕೈವಾಡಗಳಿದೆಯಲ್ಲ, ಪೊಲಿಟಿಕಲ್ ಆಂಗಲ್ ಇದೇನ್ ಕೊಡ್ತಿದ್ದಾರೆ, ಡೆಫಿನೆಟ್ಲಿ ಇಟ್ಸ್ ರಾಂಗ್. ನನ್ ಕೈ ಮುಗಿದು ಕೇಳ್ಕೊಳ್ಳೋದಷ್ಟೇ, ಪಾಪ ಹೆಣ್ಮಕ್ಳು ಅಧ್ಯಯನ ಮಾಡಬೇಕು, ಅದಕ್ಕೆ ಈ ಕ್ಲರಿಕೆಗಳು ದಯಮಾಡಿ ಅವ್ರ ತಲೆ ತಿನ್ನದೆ ಅವರು ಸಾಮಾನ್ಯ ಸಮವಸ್ತ್ರದಲ್ಲಿ ಮೇನ್ ಸ್ಟ್ರೀಮ್ಗೆ ಬರುವಂತ ಒಂದು ವಾತಾವರಣ ಏನ್ ಕ್ರಿಯೇಟ್ ಮಾಡ್ತಿದ್ದೀವಿ, ಆ ವಾತಾವರಣವನ್ನು ಉಪಯೋಗಿಸಿಕೊಂಡು ಎಜುಕೇಶನ್ ಪಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಆಶೆ. ಫೈನ್ ಫೈನ್. ಸುಪ್ರೀತ್ ಅವರೇ, ಈಗ ದಾಖಲಾತಿ ಆಗೋ ಟೈಮ್ ನಲ್ಲೂ ಕೂಡ ಈ ತರ ಸಮವಸ್ತ್ರ ಸಂಹಿತೆಗೆ ಅವ್ರ ಪೇರೆಂಟ್ಸ್ ಸೈನ್ ಹಾಕಿದ್ದಾರೆ, ಸ್ಟೂಡೆಂಟ್ಸ್ ಸೈನ್ ಹಾಕಿದ್ದಾರೆ, ನಮ್ಮ ಹತ್ರ ದಾಖಲಾತಿ ಇದೆ. ಇನ್ನೊಂದ್ ಕಡೆ ಜನವರಿ ಮೇಲೆ ಈ ಇಶ್ಯೂ ಸ್ಟಾರ್ಟ್ ಆಗಿದೆ, ಅವ್ರು ಹಾಕೊಂಡೇ ಬರ್ತಿರ್ಲಿಲ್ಲ, ಈಗ ಅಚಾನಕ್ ಹಾಕೊಂಡ್ ಬಂದಿದ್ದಾರೆ, ಅದು ನಮ್ಮ ಹತ್ರ ದಾಖಲೆ ಇದೆ ಅಂತ ಶಿಕ್ಷಣ ಸಚಿವರೇ ಹೇಳಿರೋದ್ರಿಂದ ಇದು ಏನ್ ಆಗ್ಬಹುದು ಮುಂದೆ ಈ ದಾಖಲಾತಿಗಳು ಇರೋದ್ರಿಂದ? ನಾನು ಖಂಡಿತ ಇದಕ್ಕೊಂದು ನಂದೊಂದು ಪ್ರತ್ಯೇಕವಾದ ವಾದ ಇದೆ. ರೈಟ್ ಟು ಎಜುಕೇಶನ್ ಆಕ್ಟ್ ಇದೆಯೇ ಹೊರತು ರೈಟ್ ಟು ಯೂನಿಫಾರ್ಮ್ ಅಂತ ಇಲ್ಲ. ಆದ್ರೆ ವಿ ಕೆನಾಟ್ ಕಮ್ಯುನಲೈಸ್ ಎಜುಕೇಶನ್. ಆಮೇಲೆ ಇಫ್ ರಿಲಿಜಿಯನ್ ಹ್ಯಾಸ್ ಗಾಟ್ ಸೆಂಟಿಮೆಂಟ್ಸ್, ಗವರ್ಮೆಂಟ್ ಹ್ಯಾಸ್ ಗಾಟ್ ರೂಲ್ಸ್. ಸೊ ಆ ಉದ್ದೇಶದಿಂದ ಈಗ ಬಿಂದಿ ಬಿಂದಿ ಈಸ್ ಅನ್ ಎಸ್ಥೆಟಿಕ್ಸ್ ಹೊರತು ಇಟ್ ಇಸ್ ನಾಟ್ ಎ ಯೂನಿಫಾರ್ಮ್. ಕರೆಕ್ಷನ್ ಮೈ ಡಿಯರ್ ಸಿಸ್ಟರ್, ಬಿಂದಿ ಈಸ್ ಎಸ್ಥೆಟಿಕ್ಸ್, ಇಟ್ ಇಸ್ ನಾಟ್ ಯೂನಿಫಾರ್ಮ್ ಒಂದು. ಆಮೇಲೆ ಚಕ್ರವರ್ತಿ ಸೋನಿಬರ ಸರ್ ಹೇಳ್ದಂಗೆನೆ ನಾನು ಇನ್ನೊಂದು ಇದೇ ರೀತಿಯಾಗಿ ಅವರ ಏನು ಈಗ ಒಂದು ಒಂದು ಹೆಣ್ಮಗುವಿನ ಇನ್ಸಿಡೆನ್ಸ್ ಏನ್ ಹೇಳಿದ್ರು, ಅದೇ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂತ ಇಂಡಿಯನ್ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಕೂಡ ಇದೇ 2017 ಜನವರಿ 15ನೇ ತಾರೀಕು
ಮುಸ್ಲಿಂ ಧರ್ಮಗುರು ಸಜೀದ್ ರಶೀದ್ ಅವರು ಆಕೆಯ ಉಡುಗೆಗಳನ್ನ ಟೀಕಿಸ್ತಾ ಆಕೆ ಕ್ರೀಡೆಯಲ್ಲಿ ಭಾಗವಹಿಸಬಾರ್ದು ಅಂತ ಬಟ್ಟೆಗಳನ್ನ ಹಾಕೋಬಾರ್ದು ಅಂತ ಹೇಳಿದಾಗ ಶಿ ಬೋಲ್ಡ್ಲಿ ಗೇವ್ ಅ ಸ್ಟೇಟ್ಮೆಂಟ್ ಇನ್ ದಿ ನ್ಯೂಯಾರ್ಕ್ ಟೈಮ್ಸ್ ಹೌ ಐ ಡ್ರೆಸ್ ಇಸ್ ಪ್ಯೂರ್ಲಿ ಮೈ ಪರ್ಸನಲ್ ಅಂಡ್ ಹರ್ ಎಫಿಜೀಸ್ ವರ್ ಬರ್ನ್ಟ್ ಇನ್ ಹೈದರಾಬಾದ್ ಆಲ್ಸೋ ಫಾರ್ ವಾಟ್ ಪರ್ಪಸ್. ಆಕೆ ಹಾಗಾದ್ರೆ ಆಕೆಗೆ ಒಂದು ಹೇಗಿರ್ಬೇಕು, ನಾನು ಈಗ ಏನ ಆಸ್ ಅನ್ ಅಕಂಪ್ಲಿಶ್ ವುಮೆನ್ ಆಸ್ ಎ ಸ್ಪೋರ್ಟ್ಸ್ ಸ್ಟಾರ್ ಆಕೆ ಹೇಗಿರ್ಬೇಕು ಅನ್ನೋದು ಆಕೆ ಗೊತ್ತಿದೆ. ಇದನ್ನ ಯಾಕೆ ಎಲ್ಲೋ ಒಂದ್ ಕಡೆ ಕಡಿವಾಣಗಳನ್ನ ಹಾಕ್ತೀವಿ, ಕಡಿವಾಣಗಳನ್ನ ಹಾಕ್ತಾ ಗೊಂದಲದ ಗೂಡು ಮಾಡ್ತಾ ಇದ್ರೆ ಈ ಸಮಾಜ ಇರ್ಬೋದು, ಈ ದೇಶ ಇರ್ಬೋದು, ಯಾವತ್ ನಾವು ಬೆಳೆಯೋದು? ವಿ ಹ್ಯಾವ್ ಟು ಥಿಂಕ್ ಬಿಯಾಂಡ್ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಕರಿತೀವಿ. ಶಾಲೆಗಳು ಕೂಡ ಎಲ್ಲಾ ಕಲ್ಚರ್ ಅನ್ನ ಕಲಿಯುವಂತಹ ತಾಣಗಳಾಗ್ಲಿ, ಎಲ್ಲಾ ಧರ್ಮಗಳಿಗೂ ಎಲ್ಲಾ ಸಂಪ್ರದಾಯಗಳಿಗೂ ಸಂಸ್ಕೃತಿಗಳಿಗೂ ಬೆಲೆಯನ್ನ ಕೊಡುವಂತಹ ಜಾಗಗಳಾಗ್ಲಿ. ಪುಸ್ತಕದಲ್ಲಿ ಎಲ್ಲರ ಬಗ್ಗೆನೂ ಬರ್ತಿದ್ದಾರೆ, ಎಲ್ಲರ ಎಲ್ಲರ ಬಗ್ಗೆಯೂ ಹೇಳ್ಕೊಡ್ತಾರೆ. ಹಾಗಾಗಿ ಚಕ್ರವರ್ತಿ ಸಲೀಬೆಲ್ಲ ಅವರು ಹೇಳಿದ ಹಾಗೆ ನನಗೂ ಕೂಡ ಚಕ್ರವರ್ತಿ ಅವರು ಹೇಳಿದ ಹಾಗೆ ನನಗಂತೂ ಎಜುಕೇಶನ್ ತುಂಬಾ ಇಷ್ಟ, ಎಲ್ಲವನ್ನ ಕಲಿಯಬೇಕು ಅನ್ನುವಂಥದ್ದು ನನ್ನ ಆಶಯ. ಜೊತೆಗೆ ಸುಪ್ರೀತ್ ಅವರು ಸಾನಿಯಾ ಮಿರ್ಜಾ ಹೇಳಿಕೆಯನ್ನ ಕೊಟ್ಟ ಹಾಗೆ ನನ್ನ ಹತ್ರ ಸಾಕಷ್ಟು ನನ್ನ ಸ್ನೇಹಿತೆಯರು ಈ ಹಿಂದೂಪರ ಸಂಘಟನೆಗಳಿಂದ ತುಳಿತಕ್ಕೆ ಒಳಪಟ್ಟು ನಮ್ಗೆ ಶಾರ್ಟ್ಸ್ ಹಾಕಕ್ ಬಿಡಲ್ಲ, ನಮ್ಗೆ ನಮ್ ಇಷ್ಟದ ಬಟ್ಟೆ ಹಾಕೊಳಕ್ ಬಿಡಲ್ಲ, ನಮ್ ಇಷ್ಟವನ್ನ ಮದುವೆ ಆಗಕ್ ಬಿಡಲ್ಲ, ಇಷ್ಟ ಆಗಿದ್ದನ್ನು ತಿನ್ನಕ್ ಬಿಡಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗಾಗಿ ಸಂವಿಧಾನದ ಎಲ್ಲರ ಧರ್ಮವನ್ನ ಅನುಸರಣೆ ಮಾಡೋದಕ್ಕೆ ಕೊಟ್ಟಿರುವಂತಹ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಕ್ರವರ್ತಿ ಸೂಲಿಬೆಲೆ ಅವರೇ ಡಿಬೇಟ್ ಅಲ್ಲಿ ಜಾಯ್ನ್ ಆದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಈಗ ಶಿಕ್ಷಣ ಸಚಿವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಈಗ ಹೈಕೋರ್ಟ್ ಏನ್ ಆದೇಶ ಕೊಡುತ್ತೆ ಅಲ್ಲಿ ತನಕ ವೇಟ್ ಮಾಡಿ ನೋಡೋಣ. ಆದ್ರೆ ಅಲ್ಲಿ ತನಕ ಯಾರು ಹಿಜಬ್ ಹಾಕೊಂಡ್ ಬರಂಗೂ ಇಲ್ಲ, ಕೇಸರಿ ಶಾಲ್ ಹಾಕೊಂಡ್ ಬರಂಗೂ ಇಲ್ಲ, ಹಂಗ್ ಹಾಕೊಂಡ್ಬಂದ್ರೆ ಅವ್ರಿಗೆ ಕಾಂಪೌಂಡ್ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸೋಮವಾರ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೀವಿ. ಇವತ್ತಿನ ಕೂ ಆಪ್ನ ಎರಡನೇ ಪ್ರಶ್ನೆಯಾಗಿದೆ, ಕೊರೋನಾದಿಂದ ಸಾವು ಹೆಚ್ಚಾಗ್ತಾ ಇರೋದನ್ನ ತಡೆಯೋಕೆ ಏನ್ ಮಾಡಬೇಕು ಅಂತ ಕ್ವೆಶ್ಚನ್ ರಿಪೀಟ್ ಮಾಡ್ತಾ ಇದ್ದೀನಿ. ಕೊರೋನಾದಿಂದ ಸಾವು ಹೆಚ್ಚಾಗ್ತಿರೋದನ್ನ ತಡೆಯೋಕೆ ಏನ್ ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ವ್ಯಕ್ತಪಡಿಸೋದಕ್ಕೆ ಕೂ ಆಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ನೀವು ಕಳಿಸಿರುವಂತಹ ಅಭಿಪ್ರಾಯವನ್ನ ರಾತ್ರಿ 10 ಗಂಟೆ ನ್ಯೂಸ್ ಅಲ್ಲಿ ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಬಂಧನೆ.